ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರಿ. ಇವರು ನಮ್ಮ ಅಜ್ಜಿ ಜಯಮ್ಮಅಜ್ಜಿ. ಈಗ ನಾನು ಒಂದು ಕತೆ ಹೇಳ್ತಿದ್ದೀನಿ. ಅದರ ಕಥೆಯ ಹೆಸರು ಬೀರ್ಬಲ್ನ ಜಾಣ್ಮೆ. ಅಕ್ಬರ್ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದ. ಅವನ ಹೆಸರು ಬೀರ್ಬಲ್ ಅಂತ. ಅವನ ಬಳಿ ಜನರು ಸಮಸ್ಯೆಗಳಿಗೆ ಪರಿಹಾರ ಕೇಳಲು ಬರುತ್ತಿದ್ದರು. ಒಂದು ದಿನ ವ್ಯಾಪಾರನೊಬ್ಬ ಬಂದು ಬೀರ್ಬಲ್ಗೆ ಕೇಳ್ದ. ಸ್ವಾಮಿ, ನಾನು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದೀನಿ, ಪ್ಲೀಸ್ ನನಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ದ. ಅದಾದ್ಮೇಲೆ ಬೀರ್ಬಲ್ ಹೇಳ್ತಾನೆ, ಏನೇನ್ ಸಮಸ್ಯೆ ನಮ್ಮನ್ ಸ್ವಲ್ಪ ಹೇಳ್ತೀಯಾ ಅಂತ ಹೇಳ್ತಾನೆ. ಅದಾದ್ಮೇಲೆ ವ್ಯಾಪಾರ ಹೇಳ್ತಾನೆ, ನೋಡಿ ಸ್ವಾಮಿ, ನನ್ನ ಹತ್ರ 8 ಚೀಲಗಳು ಇದ್ದವು. ಒಂದ್ರಲ್ಲಿ 1,000,000 ಚಿನ್ನದ ನಾಣ್ಯಗಳಿದ್ದವು. ಅದರಲ್ಲಿ ಒಂದ್ ಚೀಲ ಕಾಣೆ ಆಗೋಗ್ಬಿಟ್ಟಿದೆ, ಪ್ಲೀಸ್ ನನಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ದ. ಆಗ ಬೀರ್ಬಲ್ ಹೇಳ್ದ, ನಿಂಗ್ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳ್ದ. ಅದಾದ್ಮೇಲೆ ವ್ಯಾಪಾರಿ ಹೇಳ್ದ, ನನ್ನ ಹತ್ರ 4 ಸರ್ವೆಂಟ್ಸ್ ಇದಾರೆ, ಅವ್ರೇನಾದ್ರೂ ಕದ್ದಿರ್ಬೋದಾ ಅಂತ ಅನುಮಾನ ಇದೆ. ಆದ್ರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರ್ ಕದ್ದಿದ್ದಾರೆ ಅಂತ, ಪ್ಲೀಸ್ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ದ. ಅದಾದ್ಮೇಲೆ ಬೀರ್ಬಲ್ ಹೇಳ್ದ, ಆ 4 ಸರ್ವೆಂಟ್ಸ್ ನ ಕರ್ಕೊಂಡ್ ಬಾ ಅಂತ ಹೇಳ್ದ. ಅದಾದ್ಮೇಲೆ ವ್ಯಾಪಾರಿ 4 ಸರ್ವೆಂಟ್ಸ್ ನ ಬೀರ್ಬಲ್ ಹತ್ರ ಕಳಿಸ್ದ. ಅದಾದ್ಮೇಲೆ ಹೇಳ್ತಾನೆ, ನೋಡ್ರೋ, ನಾನು ನಿಮ್ಗೆ 1 ಸ್ಟಿಕ್ ಕೊಡ್ತೀನಿ, ಇದು ಮ್ಯಾಜಿಕಲ್ ಸ್ಟಿಕ್. ಯಾರ್ ಕಳ್ಳ ಆಗಿರ್ತಾರೋ ಮಧ್ಯರಾತ್ರಿ ಈ ಕಲ್ಲು ಈ ಕಟ್ಟಿ ಉದ್ದಾಗಿರತ್ತೆ, 2 ಇಂಚ್ ಉದ್ದ ಆಗಿರತ್ತೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಸರಿ ಸರಿ ಅಂತ ಹೇಳಿ ಆ 4 ಜನ ಸರ್ವೆಂಟ್ಸ್ ಮನೆಗೆ ಹೊರಟೋಗ್ತಾರೆ. ಆದ್ರೆ ಆ ಕಳ್ಳ ಇದನ್ನಲ್ಲ, ಏನ್ ಮಾಡ್ದ ಗೊತ್ತಾ, ಅವು ಆ ಕಳ್ಳ ಮಧ್ಯರಾತ್ರಿ ಎದ್ದ. ಅದಾದ್ಮೇಲೆ ಈ ಕಟ್ ಮ್ಯಾಜಿಕಲ್ ಸ್ಟಿಕ್ ನ 2 ಇಂಚ್ ಕಟ್ ಮಾಡ್ದ. ಹಿಂಗೆ ಕಟ್ ಮಾಡ್ದ. ಆಗ ಹೇಳ್ತಾನೆ, ಅಪ್ಪ ಸದ್ಯ ನನ್ ಕಳ್ಳ ಅಂತ ಗೊತ್ತಾಗಲ್ಲ ಅಪ್ಪ ಅಂತ ಹೇಳಿ ನಾನ್ ಮಲ್ಕೊಂಡ್ ಬಿಡ್ತೀನಪ್ಪ ಇವಾಗ ಆರಾಮಾಗಿ ಅಂತ ಹೇಳಿ ಮಲ್ಕೊಂಡ್ ಬಿಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಮಕ್ಕೊಂತಾನೆ. ಅದಾದ್ಮೇಲೆ ಹೇಳ್ದ, ಯಾರ್ ಚಿಕ್ಕ ಕಟ್ಟಿದ್ಯೋ ಆ ಕಳ್ಳ ಇಲ್ಲೇ ಇರ್ಲಿ. ಅದಾದ್ಮೇಲೆ ಆ 3 ಜನ ಸರ್ವೆಂಟ್ಸು ಇನ್ ಹೋಗ್ಬೋದು ಮನೆಗೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಹೇಳ್ತಾನ ಕಣ್ಣಂಗೆ, ಏ ಕಳ್ಳ, ಇವಾಗ ನಂಗ್ ಗೊತ್ತಾಯ್ತು ನೀನೇ ಕಳ್ಳ ಅಂತ, ಇವಾಗ ತಕ್ಷಣನೇ ಆ ಚಿನ್ನದ ಚೀಲ ಕೊಡು ಅಂತ ಹೇಳ್ತಾನೆ. ಅದಾದ್ಮೇಲೆ ನಾನ್ ಬೀರ್ಬಲ್ ಹೇಳ್ತಾನೆ, ನಾನು ನನ್ನ ಸೈನಿಕರನ್ನ ಕಳಿಸ್ತೀನಿ, ಅವ್ರ ಜೊತೆ ನೀನು ಚಿನ್ನದ ಚೀಲ ತರ್ಬೇಕಷ್ಟೇ ಅಂತ ಹೇಳ್ತಾನೆ. ಅದಾದ್ಮೇಲೆ ಆ ಕಳ್ಳ ಚಿನ್ನದ ಚೀಲ ತಗೊಂಡ್ ಬರ್ತಾನೆ. ಆಗ ಅವನು ಬೀರ್ಬಲ್ಗೆ ಕೊಡ್ತಾನೆ. ಆ ಬೀರ್ಬಲ್ ವ್ಯಾಪಾರಿ ಕೊಡ್ತಾನೆ. ಸೊ ನಮ್ಗೆ ಈ ಕಥೆಯಿಂದ ಏನ್ ತಿಳ್ಕೋಬಹುದು ಅಂದ್ರೆ, ಯಾವಾಗ್ಲೂ ಸತ್ಯವನ್ನೇ ಹೇಳ್ಬೇಕು. ನಾವು ಕಷ್ಟಪಟ್ಟು ದುಡ್ಡ ಹಣ ಎಲ್ಲೂ ಹೋಗಲ್ಲ, ನಮ್ಗೆ ವಾಪಸ್ ಸಿಗತ್ತೆ. ಎಲ್ಲರಿಗೂ ಧನ್ಯವಾದಗಳು.